ಶ್ರೀರಾಮ ಸಮರ್ಥ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿದೇಹಾಪರಿಚಾಲವೂನಿ ಪ್ರಪಂಚ ಮುಮುಕ್ಷೋ ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೇ ಮೇಳವೀತಿ. ನಮಸ್ಕಾರತ್ಯಾ ಬ್ರಹ್ಮಚೈತನ್ಯಮೂರ್ತಿ ಅಲಂಕಾಪುರಿ ಪುಣ್ಯಭೂಮಿ ಪವಿತ್ರ ತಿಥೇನಾಂದತೋ ಜ್ಞಾನರಾಜಾ ಸುಪಾತ್ರ ತಯಾ ಆಠವೀತಾ ಮಹಾಪುಣ್ಯರಾಶಿ. ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಜೈ ಜೈ ರಾಮಕೃಷ್ಣ ಹರಿ. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 15 ಪುರುಷೋತ್ತಮ ಯೋಗ ಸಂಪುಟ 124 ಪರಿ ಐಸೈಸಿಯ ರಾಹಾಟಿ ಅವಿವೇಕಿಯಾಂಚಿಯೇ ದಿಠಿ ಏ ತುಲೇಹಿ ಕಿರೀಟಿ ಗಮೇಚಿಗ. ಆದರೆ ಇದೇ ರೀತಿ ವ್ಯವಹಾರದಲ್ಲಿ ಅವಿವೇಕಿಗಳ ದೃಷ್ಟಿಯಲ್ಲಿ ಅರ್ಜುನ ಇದೇ ರೀತಿಯಲ್ಲಿ ಅನಿಸುವುದು. ಆದರೆ ಅವಿವೇಕಿಗಳ ದೃಷ್ಟಿಯಲ್ಲಿ ಅರ್ಜುನ ಇದೇ ರೀತಿ ಅನಿಸುವುದು, ಇದೇ ಅವಿವೇಕಿಗಳ ವ್ಯವಹಾರವಾಗಿರುವುದು. ಜೇ ಆತ್ಮ ದೇಹ ಆಲ ಅಣಿ ವಿಷಯೋ ಏಣೇಚಿ ಭೋಗಿಲ ಅಥವಾ ದೇಹೋನಿ ಗೇಲ ಹೇ ಸಾತತಿಮಾನಿ. ಆತ್ಮನೇ ದೇಹದಲ್ಲಿ ಬಂದನು ಹಾಗೂ ಇವನೇ ವಿಷಯ ಅನುಭವಿಸಿದನು ಅಥವಾ ದೇಹದಿಂದ ಹೋದನೆಂಬುದನ್ನು ಅಜ್ಞಾನಿಗಳು ಸತ್ಯವೇ ಅನ್ನುವರು. ವಾಸ್ತವಿಕವಾಗಿ ಆತ್ಮನೇ ದೇಹದಲ್ಲಿ ಬಂದನು ಹಾಗೂ ಇವನೇ ವಿಷಯ ಅನುಭವಿಸಿದನು ಹಾಗೂ ದೇಹದಿಂದ ಹೋದನೆಂಬುದನ್ನು ಅಜ್ಞಾನಿಗಳು ಸತ್ಯವೇ ಅನ್ನುತ್ತಾರೆ. ಎರವಿ ಏಣೆಯಾಣಿ ದಾಣೆ ಕಾಕರಣೆಯಾಣಿ ಭೋಗಣೆ ಹೇ ಪ್ರಕೃತಿ ಚೇತೇಣೆ ಮಾನಿ ಏಳೆ. ಹಾಗೆ ನೋಡಿದರೆ ಬರುವುದು ಹಾಗೂ ಹೋಗುವುದು, ಮಾಡುವುದು ಹಾಗೂ ಅನುಭವಿಸುವುದು ಇವೆಲ್ಲವೂ ಪ್ರಕೃತಿಯದಾಗಿದ್ದು ಅಜ್ಞಾನಿಗಳು ಆತ್ಮನದೆನ್ನುವರು. ಹಾಗೆ ನೋಡಿದರೆ ಬರುವುದು ಹಾಗೂ ಹೋಗುವುದು, ಮಾಡುವುದು ಹಾಗೂ ಅನುಭವಿಸುವುದು ಇವೆಲ್ಲವೂ ನಿಜವಾಗಿ ಪ್ರಕೃತಿಯದೇ ಆಗಿದ್ದರು ಅವಿಚಾರವಂತರು ಆತ್ಮನದೇ ಅನ್ನುವರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜಯ ಜಯ ರಘುವೀರ ಸಮರ್ಥ. Mm-hmm.